ಅಳಬಡ ಕಣ ನಿದ್ರೆ ಬಂದ್ರೆ ಇದೊಂದು ತಾಪತ್ರೆ ಅವನಿಗೆ ಏನೇ ಅದು ಒಳಗೆ ಶಬ್ದ ನಾನೇನು ಬೇಕು ಅಂತ ಮಾಡಲಿಲ್ಲ ದೊರೆ ಕೈ ತಪ್ಪಿ ಬಿದ್ದೋಯ್ತು ಈ ಮನೆಯಲ್ಲಿ ನಾನು ಏನು ಮಾಡಿದ್ರೂ ತಪ್ಪು ದಿನ ಕೊರಗಿ ಕೊರಗಿ ಸಾಯೋದಕ್ಕಿಂತಲೂ ಒಂದೇ ಸಾರಿ ಗೊಟ್ಟೆ ಕಣ್ಬಿಟ್ರೆ ಇಲ್ಲಿ ಇರೋರಿಗೆಲ್ಲ ನೆಮ್ಮದಿಯಾಗಿರುತ್ತೆ ನೋಡೆ ಏನಾದರೂ ಹೇಳೋದಿದ್ರೆ ನೇರವಾಗಿ ಹೇಳು ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡ ಯಾರು ನಾನಾ ಸುತ್ತಿ ಬಳಸಿ ಮಾತಾಡೋಳು ಸಿನಿಮಾಗ್ ಬಾ ಅನ್ನೋದು ದಾರಿಲ್ ತಲೆನೋವು ಅಂತ ನೆಪ ತೆಗೆಯೋದು ಮನೆಗೆ ವಾಪಸ್ ಕರ್ಕೊಂಡು ಬರೋದು ಈ ಟೆಕ್ನಿಕ್ಗಳೆಲ್ಲ ನಮಗೆ ಗೊತ್ತಿಲ್ಲಪ್ಪ ನೀವು ಮೊದಲೇ ಮದುವೆಯಾಗಿ ಅನುಭವ ಇರೋರು ಇಂಥವೆಲ್ಲ ಮಾಡಿ ರೂಢಿ ನಮಗೆ ಇದೇ ಮೊದಲನೇ ಮದುವೆ ನೀವೇ ಮೊದಲನೇ ಗಂಡ ಒಂದು ಸಾಧಾರಣ ಸಿನಿಮಾ ವಿಷಯಕ್ಕೆ ಇಷ್ಟೊಂದು ಮಾತಾ ಹೌದು ನನ್ನ ಸುಖದಲ್ಲಿ ಮುಳುಗಿಸಿ ತೇಲಿಸ್ತಾ ಇದ್ದೀರಲ್ಲ ಹೆಂಡತಿ ಆದಾಗಿಂದು ಒಂದು ಸೀರೆ ಕೇಳಿದಿನ ಒಂದು ಹೂ ಕೇಳಿದಿನ ಉಪ್ಪು ಖಾರ ಕೂಡ ತಿಂದೆ ಸಂಸಾರ ಮಾಡ್ತಿದ್ದೀನಿ ಇವತ್ತೇನೋ ಮಾರಾಯರು ಸಿನಿಮಾ ತೋರಿಸ್ತಾರೆ ಅಂತ ಸಂತೋಷವಾಗಿ ಬಂದ್ರೆ ನಿಮ್ಮ ಕಣ್ಣಿಗೆ ಹಿಡಿಸೋದೇ ಇಲ್ವಲ್ಲ ಏನಾಯ್ತೆ ಕೈ ಬಿಡಿ ಏನಾಯ್ತು ಹೇಳೆ ನನಗೆ ಏನಾದ್ರೆ ನಿಮಗೆ ಏನು ಕೈ ಬಿಡಿ ಸರಿ ಇರು ಬರ್ತೀನಿ ಏನ್ರಿ ಪಂಡಿತ್ರ ಮನೆಗೆ ಹೋಗಿದ್ರ ನಾನು ಅಲ್ಲಿಗೆ ಹೋಗ್ಲಿಲ್ವಲ್ಲ ಮತ್ತೆ ಎಲ್ಲಿಗೆ ಹೋಗಿದ್ರಿ ನಿಮ್ಮ ಅಮ್ಮನ ಮನೆಗೆ ಹೋಗಿ ಪರಿಮಳ ವಾಂತಿ ಮಾಡಿದಾಳೆ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಬಂದೆ ಅಯ್ಯೋ ಆಹಾ ನನ್ನ ರಡದಿರಾ ಏನಂತ ಹೇಳಿ ಬಂದ್ರಿ ಪರಿಮಳ ವಾಂತಿ ಮಾಡಿದಾಳೆ ಬೇಗ ಬನ್ನಿ ಅಂದೆ ಅಯ್ಯಯ್ಯೋ ನಿಮ್ಮಿಂದ ನಾನು ಇಲ್ಲಿ ಚಿತ್ರಹಿಂಸನ ಅನುಭವಿಸ್ತಾ ಇರೋ ಸಾಲ್ದು ಅಂತ ಊರಲ್ಲೆಲ್ಲ ನನ್ನ ಮಾನ ತೆಗೆದು ಬಂದ್ರಲ್ರಿ ನಾನೇನ್ ತಪ್ಪು ಮಾಡ್ದೆ ಏನ್ ಮಾಡಿದ್ನ ಅಲ್ರಿ ನಮ್ಮ ಮದುವೆ ಆಗಿ 5 ತಿಂಗಳಾಯ್ತಾನೆ ಇನ್ನೂ ಏನೂ ಇಲ್ವಾ ಅಂತ ಈ ಊರ್ ಹೆಂಗಸ್ರೆಲ್ಲ ನನ್ ಕೇಳ್ತಿದ್ದಾರೆ ನೀವು ಹೋಗ್ ನಮ್ಮಮ್ಮನ್ಗೆ ನಿಮ್ಮ ಮಗಳು ವಾಂತಿ ಮಾಡ್ಕೊಂಡಿದ್ದಾಳೆ ಅಂದ್ರೆ ಅವ್ರು ಏನ್ ತಿಳ್ಕೊಳ್ಳಲ್ಲ ನಾನು ಬಸರಿ ಆಗಿದ್ದೀನಿ ಅಂತ ತಿಳ್ಕೊಳ್ಳಲ್ವೇನ್ರಿ ಓಹೋ ಆ ತರ ಒಂದು ವಿಷಯ ಇದೆಯಾ ಇಲ್ಲೇ ಇರುತ್ತಾ ಇಲ್ಲಿ ನಮ್ಮಿಬ್ಬರ ಮಧ್ಯೆ ಏನ್ ನಡೀತಿದೆ ಅಂತ ಅವ್ರಿಗೇನ್ ಗೊತ್ತು ಬೇಗ ಹೋಗಿ ಅವ್ರಿಗೆ ಹೇಳ್ಬಿಟ್ಟು ಬನ್ನಿ ಅಂಥದ್ದೇನು ಇಲ್ಲ ಅಂತ ಏನ್ರಿ ಹೇಳ್ಬಿಟ್ಟು ಬಂದ್ರ ಬಂದೇ ಬಿಟ್ಟು ಅಯ್ಯೋ ಪರಿಮಳ 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 ಏಯ್ ಪರಿಮಳ ವಾಂತಿ ಮಾಡೋದು ನಿನ್ ಮೂತಿ ಹಾಗೆ ಇದೆಯಲ್ಲೇ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲ ಕೂತಿರ ನಿನ್ ಗಂಡನ್ ಮೂತಿ ನೋಡು ಹೇಗಿದೆ ಅಡಿ ಅಂದ್ರೆ ಅಂಗು ಇಂಗು ಒಂದು ಒಳ್ಳೆ ಸುದ್ದಿ ಕೊಟ್ಬಿಟ್ರಲ್ಲ ಪರಿಮಳ ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಇಲ್ವಾ ಮತ್ತೆ ಇಷ್ಟು ದಿನ ಆಡ್ಕೊಳ್ತಿದ್ರು ನಮ್ಮೂರ್ನವ್ರು ಗಂಡ್ಸನ್ ಸುತ್ತಿದ್ಲು ಇವಳಿಗೆ ಮಕ್ಕಳಾಗುತ್ತೆ ಅಂತಿದ್ರು ಅದಾದ್ರೂ ಪರವಾಗಿಲ್ಲ ಸುಳ್ಳನ್ ಸತ್ಯ ಮಾಡಿ ಮಗುನ್ ದಾಟಿದ್ಲು ಅವಳು ಹೋಟೆಲ್ ಮಗು ಹುಟ್ಟುತ್ತಾ ಅಂತ ಆ ಹೂಮಾರೋನ್ ಹೆಂಡತಿ ದಿನ ಶಾಪ ಹಾಕ್ತಿದ್ಲು ಅಳಿ ಅಂದ್ರೆ ನನ್ನ ಮಗಳು ಎಷ್ಟು ದೊಡ್ಡ ತಪ್ಪು ಮಾಡಿದಾಳೆ ಅಂತ ಇಡೀ ಊರಿಗೆ ಗೊತ್ತು ಅದನ್ನೆಲ್ಲ ನಿಮ್ ಹೊಟ್ಟೆಗೆ ಹಾಕೊಂಡು ನನ್ನ ಮಗಳು ಹೊಟ್ಟೆ ತುಂಬಿಸ್ಬಿಟ್ರಿ ನಾನು ನಿಮ್ ಋಣಕ್ಕೆ ಬಿದ್ದೋದೆ ಅಳಿ ಅಂದ್ರೆ ನಾನು ನಿಮ್ ಋಣಕ್ಕೆ ಬಿದ್ದೋದೆ ಮೇಷ್ಟ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಎಲ್ಲ ಕೊಡ್ಬೇಕಾದ್ದು ಕ್ಷಮೆ ಅಂತ ನೀವು ತಾನೇ ಮಕ್ಕಳಿಗೆ ಹೇಳ್ಕೊಡೋದು ಅಂತೂ ನೀವು ಹೇಳ್ದಂಗ ನಡ್ಕೊಂಡ್ ಬಿಟ್ರಿ ಮೇಷ್ಟ್ರೆ ನೀವು ನಿಜವಾಗ್ಲೂ ಒಬ್ಬ ದೈವಿ ಪುರುಷರು ಅಲ್ಲ ನೋವು ಇವು ಕಾಯಿಲೆ ಕಸಾಲೆ ಅಂದ್ರೆ ಅರ್ಧ ರಾತ್ರಿ ಬಂದು ಈ ಪಂಡಿತ ವೆಂಕಟಪ್ಪನ ಮನೆ ಬಾಗಿಲು ತೊಡ್ತೀರಾ ಇಂಥ ಒಳ್ಳೆ ವಿಷಯಕ್ಕೆ ಒಂದು ಮಾತು ತಿಳಿಸೋದು ಬೇಡವೋ ಈಗ ಅದೆಲ್ಲ ಯಾಕೆ ಮೊದಲು ನನ್ನ ಮಗಳು ನೋಡಿ ಹೋಗಿ ಜರ್ಗಮ್ಮ ಪರಿಮಳ ಯಾಕಮ್ಮ ಅಳ್ತಾ ಇದ್ಯಾ ಹೆರಿಗೆ ಅಂದ್ರೆ ಹೆದರಿಕೆನೆ ಹೆದರ್ಕೋಬೇಡ ನಾನೇ ನಿಂತು ನಿನ್ ಹೆರಿಗೆ ಮಾಡಿಸ್ತೀನಿ ಪಂಡಿತ್ರೆ ಏನ್ ಯೋಚನೆ ಮಾಡ್ತಿದ್ದೀರಾ ಅವಳಿ ಜವಳಿನ ಅಥವಾ ನಿಮ್ ನಾಟಿ ವೈದ್ಯದಲ್ಲಿ ಅದೇನು ಅಂತಲೇ ಗೊತ್ತಾಗ್ಲಿಲ್ವೋ ಆಲೆ ಬಾರಿಸೋದ್ ನಿಲ್ಲಿಸ್ರಯ್ಯ ನೋಡಿ ಇಲ್ಲಿ ನಾವು ನೀವು ಸಂತೋಷ ಪಡುವಂತ ವಿಷಯ ಏನೂ ಇಲ್ಲ ಇದು ಬರೀ ಪಿತ್ತದ ವಾಂತಿ ಎಲ್ರು ಹೋಗೋಣ